ಹಲೋ ಫ್ರೆಂಡ್ಸ್, ವೀನಾಸ್ ಲಿಟಲ್ ವರ್ಲ್ಡ್ಗೆ ಸ್ವಾಗತ. ಇವತ್ತು ನಾನು ಈ ರೀತಿಯಾಗಿ ಹೊರಗಿಂದ ಕ್ರಿಸ್ಪಿಯಾಗಿ ಒಳಗಿಂದ ಸಾಫ್ಟ್ ಆಗಿರೋ ತುಂಬಾ ಟೇಸ್ಟಿಯಾಗಿರೋ ಉದ್ದಿನ ವಡೆಯನ್ನು ಅಥವಾ ಮೆದು ವಡೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆದರೆ ಈ ಮೆದು ವಡೆ ಮಾಡೋ ರೆಸಿಪಿಯಲ್ಲಿ ಒಂದು ಟ್ವಿಸ್ಟ್ ಕೂಡ ಇದೆ. ಈ ಉದ್ದಿನ ವಡೆ ಮಾಡಲಿಕ್ಕೆ ನಮಗೆ ಉದ್ದನ್ನು ನೆನೆಸೋ ಅವಶ್ಯಕತೆ ಏನಿಲ್ಲ. ಉದ್ದನ್ನು ನೆನೆಸದೇ ಮಾಡುವಂಥ ಉದ್ದಿನ ವಡೆ ಇದು. ಸೊ ಫ್ರೆಂಡ್ಸ್, ಈ ವಡೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ. ಮೊದಲಿಗೆ ನಾನು ಒಂದು ಬೌಲಲ್ಲಿ 1 ಕಪ್ ಆಗುವಷ್ಟು ಉದ್ದನ್ನು ತಗೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸಾಕಷ್ಟು ನೀರನ್ನು ಹಾಕಿ ಚೆನ್ನಾಗಿ ಒಂದು 3-4 ಸಲ ಚೆನ್ನಾಗಿ ತೊಳ್ಕೋಬೇಕು. ಉದ್ದಿನ ವಡೆ ತಿನ್ನೋ ಮನಸ್ಸಿರುತ್ತೆ, ಆದರೆ ಉದ್ದನ್ನು ನೆನೆಸೋದನ್ನೇ ಮರೆತು ಬಿಡ್ತೀವಿ. ಆ ಟೈಮಲ್ಲಿ ಈ ರೀತಿಯಾಗಿ ಮಾಡ್ಕೋಬೋದು ಉದ್ದಿನ ವಡೆಯನ್ನು. ತುಂಬ ಈಸಿ ರೆಸಿಪಿ, ಟೇಸ್ಟ್ ಕೂಡ ಯಾವುದೇ ರೀತಿಯಾಗಿ ಡಿಫ್ರೆಂಟಾಗಿ ಬರಲ್ಲ, ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟವಾಗುತ್ತೆ ನಿಮಗೆ. ಒಂದು 4-5 ಸಲ ಈಗ ವಾಶ್ ಮಾಡಿದ್ದೀನಿ, ಚೆನ್ನಾಗಿ ವಾಶ್ ಆಗಬೇಕು. ವಾಶ್ ಮಾಡಿರೋ ಉದ್ದಿನ ಬೇಳೆಯನ್ನು ಈ ರೀತಿ ಒಂದು ಪ್ಯಾನಲ್ಲಿ ತಗೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ರೋಸ್ಟ್ ಮಾಡ್ತಾ ಬರಬೇಕು. ಈ ರೀತಿ ರೋಸ್ಟ್ ಮಾಡಬೇಕಾದ್ರೆ ಕೈಯನ್ನು ಬಿಡಬಾರ್ದು, ಕಂಟಿನ್ಯೂಯಸ್ ಆಗಿ ಈ ರೀತಿ ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ಒಮ್ಮೆ ತಳ ಹಿಡಿದು ಬಿಡುತ್ತೆ. ಈಗ ನೋಡಿ, ಮಾಯಿಶ್ಚರ್ ಎಲ್ಲ ಹೋಗಿದೆ, ಈ ರೀತಿ ಸ್ವಲ್ಪ ಕೆಂಪು ಕಲರಿಗೆ ಟರ್ನ್ ಆಗಿದೆ ಮತ್ತು ಸ್ವಲ್ಪ ಉದ್ದಿನ ಬೇಳೆ ಉಬ್ಬಿಕೊಂಡಿದೆ. ಇಲ್ಲಿವರೆಗೆ ನಾವು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ ನೀವು, ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕಷ್ಟೇ. ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ನಾನು. ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡೋಣ. ಉದ್ದಿನ ಬೇಳೆ ತಣ್ಣಗಾದ್ಮೇಲೆ ಇದನ್ನು ಒಂದು ಮಿಕ್ಸರ್ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಉದ್ದಿನ ಬೇಳೆಯ ಸ್ಮೂತ್ ಆಗಿರೋ ಪೌಡರನ್ನು ನಾವು ಇಲ್ಲಿ ರೆಡಿ ಮಾಡ್ಕೋಬೇಕಾಗುತ್ತೆ. ಈಗ ನೋಡ್ಬೋದು ನೀವು, ಪೌಡರ್ ರೆಡಿ ಆಗಿದೆ. ಇದು ತುಂಬ ಸಾಫ್ಟ್ ಸ್ಮೂತ್ ಆಗಲ್ಲ, ಸ್ವಲ್ಪ ತರಿತರಿಯಾಗಿ ಇರುತ್ತೆ. ಈಗ ಇದಕ್ಕೆ ನಾನು 1/2 ಕಪ್ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ, ಗಟ್ಟಿ ಮೊಸರು. ಮೊಸರನ್ನು ಹಾಕಿದ ಕಪ್ಪಿನಲ್ಲಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಕೂಡ ಒಮ್ಮೆ ರುಬ್ಕೊಳ್ಳೋಣ. ಈಗ ನೋಡಿ, ಉದ್ದಿನ ವಡೆ ಮಾಡಲಿಕ್ಕೆ ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ನಾನು 1 ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, 2 ಹಸಿಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೇಕು, ಸ್ವಲ್ಪ ಶುಂಠಿ ತುಂಡನ್ನು ಹಾಕ್ಕೋಬೇಕು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿ ಲೀವ್ಸನ್ನು ಇದಕ್ಕೆ ಹಾಕ್ಕೋಬೇಕು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಕೈಯಲ್ಲಿ ಈ ರೀತಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಪೀಸಸ್ ಕೂಡ ಹಾಕೋಬೋದು, ಅದೂ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ರೀತಿ ರೌಂಡ್ ರೌಂಡ್ ಆಗಿ ಟರ್ನ್ ಮಾಡ್ತಾ ಮಾಡ್ತಾ ಇದನ್ನು ನಾವು ಕಲಿಸ್ಕೋಬೇಕು. ಕನ್ಸಿಸ್ಟೆನ್ಸಿಯನ್ನು ನೋಡ್ಬೋದು ನೀವಿಲ್ಲಿ, ಈ ರೀತಿ ದಪ್ಪದಾಗಿ ಇರಬೇಕು ಮಿಕ್ಸ್ಚರ್, ತೆಳು ಆಗಬಾರ್ದು. ಯಾಕಂದರೆ ನಮಗೆ ಇದು ತೆಳು ಆದರೆ ಇದಕ್ಕೆ ವಡ ಶೇಪ್ ಕೊಡಲಿಕ್ಕೆ ಆಗಲ್ಲ. ಸೊ ಈ ರೀತಿ ದಪ್ಪದಾಗೆ ಇರಬೇಕು. ಈಗ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಡ್ರಾಪಿಂಗ್ ಕನ್ಸಿಸ್ಟೆನ್ಸಿ ಅಂತಾರಲ್ಲ, ಆ ರೀತಿ ಬರಬೇಕು. ಹೀಗೆ ಕೈಗೆ ಅಂಟಬೇಕು ಹಿಟ್ಟು, ಅಷ್ಟು ಗಟ್ಟಿಯಾಗಿ ಇರಬೇಕು. ಈಗ ನಾನು ಇಲ್ಲಿ 1/2 ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ಅಡುಗೆ ಸೋಡಾ ಇಲ್ಲ ಅಂದರೆ ನೀವು ಈನೋ ಕೂಡ ಯೂಸ್ ಮಾಡ್ಬೋದು. ಮತ್ತೆ ಇದನ್ನು ಈ ರೀತಿ ರೌಂಡ್ ರೌಂಡ್ ಆಗಿ ಸುತ್ತುತ್ತಾ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ಬಟರ್ ಪೇಪರನ್ನು ತಗೊಂಡಿದ್ದೀನಿ. ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂದರೆ ನೀವು ಒಂದು ಪ್ಲಾಸ್ಟಿಕ್ ಕೊಟ್ಟೆ ಕೂಡ ಯೂಸ್ ಮಾಡ್ಬೋದು. ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ, ಕೈಗೂ ಸ್ವಲ್ಪ ನೀರನ್ನು ಈ ರೀತಿ ಹಾಕಿ ಇದಕ್ಕೆ ನಾವು ಈ ಹಿಟ್ಟಿಗೆ ವಡ ಶೇಪನ್ನು ಕೊಡಬೇಕು. ನೋಡಿ, ಈ ರೀತಿಯಾಗಿ ಹಾಕಿ ಮಿಡಲಿಂದ ತೂತ್ ಮಾಡಿದರೆ ಇದು ವಡ ಶೇಪ್. ಪಕ್ಕದಲ್ಲಿ ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈ ರೀತಿ ಸ್ಲೋ ಆಗಿ ಒಂದೊಂದೇ ವಡವನ್ನು ಎಣ್ಣೆಯಲ್ಲಿ ಬಿಡಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸಬೇಕು. ಎಣ್ಣೆಯಲ್ಲಿ ಹಾಕಿದ ಕೂಡಲೇ ಇದನ್ನು ಮುಟ್ಲಿಕ್ಕೆ ಹೋಗಬಾರ್ದು. ಈ ರೀತಿ ಸ್ವಲ್ಪ ಬ್ರೌನ್ ಕಲರಿಗೆ ಟರ್ನ್ ಆಗುತ್ತಲ್ಲ, ಆಗ ಇದನ್ನು ಸ್ಲೋ ಆಗಿ ಟರ್ನ್ ಮಾಡಿ ಮತ್ತೊಂದು ಸೈಡ್ ಕೂಡ ಬೇಯಿಸ್ಕೊಂಡ್ರೆ ಆಯಿತು.
ಟರ್ನ್ ಮಾಡ್ತಾ ಮಾಡ್ತಾ ಎರಡೂ ಸೈಡು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೆ ಬೇಯಿಸ್ಬೇಕು. ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಬೇಯಿಸಿ, ಇಲ್ಲಾಂದರೆ ಹೊರಗಿಂದ ಕ್ರಿಸ್ಪಿ ಆಗಿಬಿಡುತ್ತೆ ಮತ್ತು ಆದರೆ ಒಳಗಿಂದ ಸ್ವಲ್ಪನೂ ಬೆಂದಿರಲ್ಲ, ಹಿಟ್ಟು ಹಿಟ್ಟಾಗಿ ಸಿಗುತ್ತೆ, ಅದು ಚೆನ್ನಾಗಾಗಲ್ಲ. ಈಗ ನೋಡ್ತಾ ಇರ್ಬೋದು ನೀವು ಎರಡೂ ಸೈಡಿಂದ ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ. ಇಷ್ಟರವರೆಗೆ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಈಗ ನೋಡಿ ಉದ್ದಿನ ವಡ ರೆಡಿಯಾಗಿದೆ. ಉದ್ದನ್ನು ನೆನೆಸೋ ಅವಶ್ಯಕತೆಯೇ ಇಲ್ಲ. ನಾವು ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊಳ್ಳೋಣ. ಇದೇ ರೀತಿಯಾಗಿ ಉಳಿದ ವಡೆಗಳನ್ನು ಕೂಡ ಮಾಡಿಕೊಂಡ್ರೆ ಆಯಿತು. ನೋಡಿದ್ರಲ್ಲ ಎಷ್ಟು ಈಸಿ ರೆಸಿಪಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ ಉದ್ದಿನ ವಡೆ. ಹೊರಗಿಂದ ಕ್ರಿಸ್ಪಿಯಾಗಿ ಒಳಗಿಂದ ಸಾಫ್ಟಾಗಿ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಸಂಜೆ ಟೈಮಲ್ಲಿ ಟೀ ಜೊತೆ ಈ ಉದ್ದಿನ ವಡೆ ತುಂಬ ಒಳ್ಳೆ ಕಾಂಬಿನೇಷನ್. ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಖಂಡಿತವಾಗಿಯೂ ಇಷ್ಟ ಆಗುತ್ತೆ. ಸೊ ಫ್ರೆಂಡ್ಸ್, ರೆಸಿಪಿ ಇಷ್ಟ ಆದಲ್ಲಿ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿದರೆ ನಾವು ಹೊಸ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಕೂಡ ಸಿಗುತ್ತೆ. ನಮ್ಮ ಚಾನಲಲ್ಲಿ ಇನ್ನೂ ಒಳ್ಳೆ ಒಳ್ಳೆ ಸಂಜೆ ಸ್ನ್ಯಾಕ್ ರೆಸಿಪಿಗಳನ್ನು ನಾವು ತರ್ತಾ ಇದ್ದೀವಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು. ನಮ್ಮನ್ನು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ ಫಾಲೋ ಮಾಡಿ, ನಿಮ್ಮ ಕಮೆಂಟನ್ನು ಕಮೆಂಟ್ ಬಾಕ್ಸಲ್ಲಿ ಬರೆಯಿರಿ. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್.